ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶುರುವಾಗಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಹೀಗಾಗಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಕಡೆಗಳಲ್ಲಿ ಸ್ಥಳಗಳನ್ನು ಗುರುತಿಸಿ ಇಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ 7 ಜಾಗಗಳಲ್ಲಿ ಯಾವ ಒಂದು ಜಾಗ ಸೂಕ್ತವಾಗಿರುತ್ತೆ ಅನ್ನೋದನ್ನು ಫೈನಲ್ ಮಾಡೋದಷ್ಟೇ ಬಾಕಿ ಇದೆ ಅಂತ MB ಪಾಟೀಲ್ ರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರಕ್ಕೆ ಕ್ಷಿಪ್ರಗತಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸ್ತೀವಿ, ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅಂತ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ MB ಪಾಟೀಲ್ ರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಸಿದ್ದರಾಮಯ್ಯನವರ ಜೊತೆಗೆ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹೆಜ್ಜೆಗಳನ್ನು ಇಡಲಾಗುತ್ತೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ MB ಪಾಟೀಲ್ ರವರು ನೋಡೋಣ. ಸಭೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರನ್ನ ನಾವು ಅವರು ಜಂಟಿಯಾಗಿ ಸಭೆಯನ್ನ ಮಾಡಿ ಎಲ್ಲರೂ ಕೋಆರ್ಡಿನೇಷನ್ ಆಗುತ್ತೆ ಮತ್ತು ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಅವ್ರ ಜೊತೆ ಒಂದಿವತ್ತು ಚರ್ಚೆ ಮಾಡಿ ನಾಳೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ 16 ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ನಾವು ಈಗೇನೆ ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಸುಮಾರು ಒಂದು 15-16 ಪ್ಯಾರಾಮೀಟರ್ ಇದೆ. ಒಂದು ಯಾವುದೇ 2 ಏರ್ಪೋರ್ಟ್ ಮಾಡಬೇಕಾದ್ರೆ ಏನೇನು ಬೇಕು ಫಿಸಿಬಿಲಿಟಿ ಅಂತ ಹೇಳಿ ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಅನುಗುಣವಾಗಿ ಈಗಾಗಲೇ ಒಂದು 8-9 ಜಾಗನ ಅವರೆಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಇದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಬೇಕು, HAL ಏರ್ಪೋರ್ಟ್ ಹೋಗಬೇಕು, ಎನ್ವೈರನ್ಮೆಂಟ್ ಹೋಗಬೇಕು, ಜಾಗ ಮುಂದಕ್ಕೆ ನೀರು ವಾತಾವರಣ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಮಾಡಬೇಕು. ಕನೆಕ್ಟಿವಿಟಿ ಎಲ್ಲ ಲೆಕ್ಕಾಚಾರ ಹಾಕೊಂಡು ಮಾಡಬೇಕು.